ಇಡೀ ಭಾರತದ ಭಾರತ ದೇಶದಾದ್ಯಂತ ನಮ್ಮ ಸಂವಿಧಾನ ದಿನವನ್ನ ಆಚರಿಸ್ತಾ ಇದ್ವಿ. ಇವತ್ತು ಮುಳಬಾಗಿಲಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಏನು ಆಚರಿಸ್ತಾ ಇದ್ವಿ. ಈ ವೇದಿಕೆ ಮೇಲೆ ಇದೇ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಶಿಕ್ಷಕ ವೃಂದದವರು, ಉಪನ್ಯಾಸಕ ವೃಂದದವರು ಎಲ್ಲರೂ ಸೇರಿದ್ರು. ಎಲ್ಲರಿಗೂ ಕೂಡ ನಾನು ನಮಸ್ಕರಿಸುತ್ತಾ, ಎಸ್ಪೆಷಲಿ ವಿದ್ಯಾರ್ಥಿಗಳೆಲ್ಲ ಏನು ಸೇರಿದ್ರೆ ಅವ್ರಿಗೂ ಕೂಡ ಈ ಒಂದು ಸಂವಿಧಾನದ ದಿನವನ್ನು ಹೇಳ್ತಾ, ಈಗಾಗಲೇ ಈಗ ಯಾವ ಕಡೆ ನೋಡಿ ಭಾಷಣ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಎಲ್ಲ ಬಿಸಿಲು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಸೇರ್ಕೊಂಡಿದ್ದೀರಾ. ಈ ಒಂದು ಸೂರ್ಯನ ಮಹತ್ವ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ, ಮೊದಲು ಹಳೆ ಕಾಲದಲ್ಲಿ ನಮ್ಮ ಭಾರತೀಯರಿಗೆ ಚೆನ್ನಾಗಿ ಗೊತ್ತಿತ್ತು, ಈಗ ಸ್ವಲ್ಪ ಸ್ವಲ್ಪ ಮರ್ತಿದ್ದೀವಿ. ಬಟ್ ಆ ಒಂದು ಸೂರ್ಯನ ಮಹತ್ವ ಬೇರೆ ದೇಶಗಳವ್ರಿಗೆ ತಿಳ್ಕೊಂಡಿದ್ದಾರೆ. ಬಿಸಿಲಿನ ಮಹತ್ವ ಇವತ್ತೆಲ್ಲ ದೇಶಗಳವರು ತಿಳ್ಕೊಂಡು ತಮ್ಮ ಮೈಯನ್ನ ಆರೋಗ್ಯಕ್ಕೋಸ್ಕರ ಬಿಸಿಲಿಗೆ ಹೊರಡ್ತಿದ್ದಾರೆ. ಅಂತ ಒಂದು ಬಿಸಿಲಿಗೆ ಇವತ್ತು ಭಯಪಟ್ಟು ನೆರಳು ಹೋಗ್ತಿದ್ದೀರಲ್ಲ, ನಿಜವಾಗ್ಲೂ ಸೂರ್ಯವನ್ನ ಅರ್ಥ ಮಾಡ್ಕೋಬೇಕು, ಆ ಬಿಸಿಲಲ್ಲಿರುವಂತಹ ಚೈತನ್ಯ ಶಕ್ತಿಯನ್ನು ಅರ್ಥ ಮಾಡ್ಕೋಬೇಕು ಅಂತ ನಾನು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ತೀನಿ. ಜೊತೆಗೆ ಇವತ್ತು ಭಾರತದ ಸಂವಿಧಾನದ ದಿನವನ್ನು ನಾವೇನು ಆಚರಣೆ ಮಾಡ್ತಾ ಇದ್ದೀವಿ, ದೇಶದಲ್ಲಿ ಹಲವಾರು ಧರ್ಮಗಳಿದ್ದಾವೆ, ಮತಗಳಿದ್ದಾವೆ, ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಎಷ್ಟೋ ಧರ್ಮಗಳಿದ್ದಾವೆ. ಆ ಧರ್ಮಗಳಲ್ಲಿ ಆಚರಣೆ ಮಾಡ್ತಾ ಇರುವಂಥ ವ್ಯಕ್ತಿಗಳು, ಆ ಒಂದು ಸಾಮಾಜಿಕ ನೆಲೆ ಏನಿರುತ್ತೆ, ಆ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಆಗುತ್ತೆ ಅಂತ ಸಂವಿಧಾನವನ್ನ ನಾವು ಇವತ್ತು ಆಚರಣೆ ಮಾಡ್ತಾ ಇದೀವಿ. ಅಂತ ಸಂವಿಧಾನ ಅಂತ ಶಾಸನವನ್ನ 1949 ಇಸ್ವಿಯಲ್ಲಿ ನವೆಂಬರ್ 26 ತಾರೀಕು ನಮಗೆ ನಾವು ಶಾಸನವನ್ನಾಗಿ ರೂಪಿಸಿಕೊಂಡಿದ್ವಿ. ನಮ್ಮ ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಶಾಸನ ಬೇಕು, ಆ ಶಾಸನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕುಗಳನ್ನ ಸಿಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ನಾವೇ ರೂಪಿಸಿಕೊಂಡವಂತ ಸಂವಿಧಾನವನ್ನ, ಆ ಒಂದು ದಿನವನ್ನ ಇವತ್ತು ಎಲ್ಲರೂ ಪ್ರತಿಜ್ಞೆ ಮಾಡುವ ಮುಖಾಂತರ ನಾವಿವತ್ತು ನಾವು ಅರ್ಪಣೆ ಮಾಡಿಕೊಂಡಿದ್ವಿ. ಆ ಪ್ರತಿಜ್ಞೆಯ ಮೂಲಕ ಪ್ರತಿಯೊಬ್ಬರು ಆ ಪ್ರತಿಜ್ಞೆಯನ್ನ ಮುಂದಿನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಡ್ತೀನಿ ಅಂತ ಹೇಳ್ತಾ, ಭಾರತದ ಸಂವಿಧಾನವನ್ನ ಆ ಒಂದು ದಿನವನ್ನ ಪ್ರತಿ ವರ್ಷ ದೇಶದ ಹಬ್ಬವಾಗಿ ಅಥವಾ ಪ್ರತಿಜ್ಞಾ ದಿನವಾಗಿ ನಾವು ದೇಶದಲ್ಲಿ ಏನು ಆಚರಣೆ ಮಾಡ್ತೀವಿ, ಮುಂದಿನ ದಿವಸಗಳಲ್ಲಿ ಇದೇ ರೀತಿ ಇರುತ್ತೆ, ಪ್ರತಿಯೊಬ್ಬರು ಇದನ್ನು ನಾವು ಫಾಲೋ ಮಾಡಬೇಕು, ಆಚರಣೆ ಮಾಡಬೇಕು ಅಂತ ಹೇಳ್ತಾ ನನ್ನ ಒಂದು 2 ಮಾತುಗಳನ್ನ ಮಾತಾಡಲು ಅವಕಾಶ ಕೊಟ್ಟರು. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.